ನಟ ದರ್ಶನ್ ಮೇಲೆ ಅಂಧಾಭಿಮಾನಕ್ಕೆ ನಿದರ್ಶನ, ಒಂದು ಸ್ಪಷ್ಟ ನಿದರ್ಶನ ನಿಮ್ಮ ಮುಂದೆ ಒಂದಿರ್ತೀವಿ. ಏನಾಗ್ತಾ ಇದೆ ಅಂತ ಈಗ ನೋಡಿದೀವಿ, ಸಾಕಷ್ಟು ಹುಚ್ಚಾಟವನ್ನ, ಅತಿರೇಕವನ್ನ ಎಲ್ಲವನ್ನು ಕೂಡ ಗಮನಿಸಿದೀವಿ. ಆದ್ರೆ ಮುಂದುವರೆದ ಭಾಗ ಇದು, ಪುಟ್ಟ ಮಗುವಿಗೂ ಕೂಡ ಬಂತು ದರ್ಶನ್ ಕೈದಿ ನಂಬರ್. ಅವರವರ ಉಚ್ಚಾಭಿಮಾನ, ಅವಿವೇಕತನ ಅವರವರ ಹತ್ರನೇ ಇಟ್ಕೊಬೇಕು. ಮಕ್ಕಳಿಗೂ ಕೂಡ ಆಗ್ತಾ ಇದೆ, ದರ್ಶನ್ ಕೈದಿ ನಂಬರ್ ಅನ್ನ ಹಾಕಲಾಗ್ತಾ ಇದೆ. ಕಂದಮ್ಮನಿಗೆ ಕೈದಿ ನಂಬರ್ ಅನ್ನ ಹಾಕಿ ಫೋಟೋಶೂಟ್ ಅನ್ನ ಮಾಡಿಸಲಾಗಿದೆ. ದರ್ಶನ್ ಫ್ಯಾನ್ಸ್ ನ ವಿಕೃತ ಇದು, ಅವಿವೇಕತನ, ಅತಿರೇಕದ ಅಭಿಮಾನ ಇದು, ಹುಚ್ಚು ಅಭಿಮಾನ. ಮಗುವಿನ ಬಟ್ಟೆ ಮೇಲೆ 6106 ಕೈದಿ ನಂಬರ್ ಅನ್ನ ಹಾಕಲಾಗಿದೆ. ದರ್ಶನ್ ಈಗ ವಿಚಾರಣಾ ದಿನ ಕೈದಿ ಅಲ್ವಾ, ಅಲ್ಲೊಂದು ಕೈದಿ ನಂಬರ್ ಕೊಟ್ಟಿದ್ದಾರೆ, ವಿಚಾರಣಾ ದಿನ ಕೈದಿ ನಂಬರ್ 6106. ಅದನ್ನ ದರ್ಶನ್ ಅಭಿಮಾನಿ ತನ್ನ ಮಗನಿಗೆ ಹಾಕಿಸಿರುವಂಥದ್ದು, ಅಂದ್ರೆ ಪುಟ್ಟ ಮಕ್ಕಳಿಗೆ ಹಾಕಿರುವಂಥದ್ದು ನಿಮ್ಗೆ ತೋರಿಸ್ತಾ ಇದೆ. ವೈಟ್ ಬಟ್ಟೆ, ಅದ್ರ ಮೇಲೆ 6106 ಅಂತ ಹಾಕಲಾಗಿದೆ ಕೈದಿ ನಂಬರ್ ಅನ್ನ. ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋ ಸಾಕಷ್ಟು ವೈರಲ್ ಗೆ ಆಗ್ತಾ ಇರುವಂಥದ್ದು. ಅಲ್ಲಿ ನೋಡಿದ್ರೆ ನಾವು ಹಿಂದೆ ಎಲ್ಲ ಮಕ್ಕಳಿಗೆ ವೇಷಭೂಷಣ ಸ್ಪರ್ಧೆ ಅಂತಿದ್ದಂಥ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸ್, ಬಿ ಆರ್ ಅಂಬೇಡ್ಕರ್, ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು, ಈ ರೀತಿಯಾಗಿ ಗಣ್ಯ ವ್ಯಕ್ತಿಗಳ ಒಂದು ವೇಷಭೂಷಣವನ್ನು ಹಾಕಲಾಗ್ತಾ ಇತ್ತು. ಯಾಕೆಂದರೆ ಅವ್ರ ರೀತಿಯಾಗಲಿ, ಅವರು ಇನ್ಸ್ಪೈರ್ ಆಗಲಿ, ಸ್ಫೂರ್ತಿಯಾಗಲಿ ಅವರ ಜೀವನಕ್ಕೆ ಅನ್ನುವಂಥ ಕಾರಣ ಕೂಡ ಅದರಲ್ಲಿ ಮೇನ್ ಅಜೆಂಡಾ ಇದ್ದಿದ್ದಂಥದ್ದು. ಈ ಮಕ್ಕಳಿಗಾಗಿ ಏನು ಸ್ಫೂರ್ತಿಯನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಏನು ನೋಡಿ ಕಲಿಬೇಕಾಗಿದೆ, ಜೈಲಿಗೆ ಹೋಗ್ಬೇಕಾಗಿದೆಯಾ ಇವ್ರ ಮಕ್ಕಳುಗಳು ಈ ಥರ ಹಾಕ್ಕೊಂಡು 6106 ಅವಾಗ ಹಾಕ್ಕೊಂಡಿದ್ದೆ, ಈಗಲೂ ಹೋಗ್ಬೇಕು ಆ ರೀತಿಯ ಹಾಕ್ಕೊಬೇಕು ಅಂದ್ಕೋ, ಹೋಗ್ಬೇಕಾ ದರ್ಶನ್ ಮಾಡಿದ ರೀತಿಯಲ್ಲಿ ಮಾಡಬೇಕಾ ಈ ಮಕ್ಕಳು? ಅದ ಇನ್ಸ್ಪಿರೇಷನ್ ಅಂದರೆ ಗಣ್ಯ ವ್ಯಕ್ತಿಗಳ ವೇಷಭೂಷಣ ಹಾಕ್ತಾ ಇದ್ದಕ್ಕೂ ಒಂದು ರೀಸನ್ ಇತ್ತು. ಆದರೆ ಈಗ ನೋಡಿ, ಇವರ ಹುಚ್ಚು ಅಭಿಮಾನಕ್ಕೆ, ಇವರ ಅವಿವೇಕತನಕ್ಕೆ ಆ ಮಕ್ಕಳು ಪಾಪ ದೊಡ್ಡವನಾದ್ಮೇಲೆ ನಮ್ಮಪ್ಪ ಎಷ್ಟು ದಡ್ಡನಪ್ಪ ಅಂತ ಅಂದ್ಕೊಂಡಿರೋಣ. ನಮ್ಮಪ್ಪ ಎಷ್ಟು ದಡ್ಡ, ತಲೆಯಲ್ಲಿ ಏನಿತ್ತು ಆತನಿಗೆ, ಯಾಕೆಂದ್ರೆ ಈ ರೀತಿಯಾಗಿ ಹಾಕ್ಬಿಟ್ಟಿದ್ನಲ್ಲ ನನಗೆ, ಅವಾಗಲೇ ಕೈದಿ ಮಾಡಿಬಿಟ್ಟಿದ್ನಲ್ಲ ಅಂತ ಅಂದ್ಕೊಂಬಿಡ್ತಾವ ಪಾಪ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಗಂಗಾಧರ್ ನೋಡ್ತಾ ಇದ್ವಿ, ಅಭಿಮಾನ ಇರಬೇಕು, ಉಚ್ಚ ಅಭಿಮಾನ, ಅದು ಅತಿರೇಕಕ್ಕೆ ಹೋಗೋದು, ಅದಕ್ಕೆ ಸಾಕ್ಷಿ ಅಂತ ಕಾಣಿಸುತ್ತೆ ದರ್ಶನ್ನ ಕೆಲವು ಅಭಿಮಾನಿಗಳು. ಬಿಕಾಸ್ ಮಕ್ಕಳಿಗೆ ಗಣ್ಯ ವ್ಯಕ್ತಿಗಳ ವೇಷಭೂಷಣವನ್ನು ಹಾಕಿ ಒಂದು ಸ್ಫೂರ್ತಿಯನ್ನು ತುಂಬುವಂಥ ಕೆಲಸ ಆಗ್ತಾ ಇತ್ತು, ಈಗ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಇಂಥ ಮಕ್ಕಳಿಗೆ 6106 ಕೈದಿ ನಂಬರ್ ಹಾಕುವ ಮುಖಾಂತರ. ಋತುರಾಜ್, ಸೋಷಿಯಲ್ ಮೀಡಿಯಾಗಳಲ್ಲಿ ಇತ್ತೀಚೆಗೆ ಅದೊಂದು ಟ್ರೆಂಡ್ ಆಗಿರುವಂತ ಕಾಣಿಸ್ತಾ ಇದೆ. ಯಾಕಂದ್ರೆ ನಟ ದರ್ಶನ್ ಬಂಧನವಾದಂತಹ ಬಳಿಕ ಅವರ ಇನ್ನು ಜೈಲಿಗೆ ನಂಬರ್ ಏನು ಕೊಟ್ಟಿದ್ರು, 6106 ಅಂತೇಳಿ ಒಂದು ವಿಚಾರಣೆ ದಿನ ಕೈದಿ ನಂಬರ್ ಏನು ಕೊಟ್ಟಿದ್ರು, ಅದನ್ನ ಇವರು ಕೈದಿ ಅಂತೇಳಿ ಆ ನಂಬರ್ ನ ಟೈಟಲ್ ಇಟ್ಕೊಂಡು ಅವರ ಕೆಲ ಅಭಿಮಾನಿಗಳು, ಅಂದ್ರೆ ಎಲ್ಲರೂ ಕೂಡ ಅಲ್ಲ, ಕೆಲ ಅಂಧಾಭಿಮಾನಿಗಳು ಹುಚ್ಚು ರೀತಿಯಲ್ಲಿ ಈ ರೀತಿ ಪ್ರದರ್ಶನಗಳನ್ನ ಮಾಡ್ಕೊಳ್ತಾ ಇರುವಂತದ್ದು, ಇಲ್ಲಾಂದ್ರೆ ಸ್ಟಿಕ್ಕರ್ ಗಳನ್ನ ಹಾಕೊಳ್ಳುವಂಥದ್ದು, ಮತ್ತೆ ಅಚ್ಚೆಗಳನ್ನ ಹಾಕಿಸ್ಕೊಳ್ತಾ ಇರುವಂಥದ್ದು. ಅದರಲ್ಲಿ ಈಗ ಮತ್ತೊಂದು, ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂಥದ್ದು, ಒಂದು ಮಗುವಿಗೆ ಒಂದು ಆ ತರ ಒಂದು ಡಿಸೈನ್ ಮಾಡಿ, 6106 ಅಂತ ಡಿಸೈನ್ ಮಾಡಿ ಕೈದಿ ರೀತಿಯಲ್ಲಿ ಒಂದು ವೈಟ್ ಬಟ್ಟೆಯನ್ನ ಹಾಕಿ ಕೈ ಕೋಳದ ಒಂದು ಇದನ್ನ ಹಾಕಿ ಆ ರೀತಿ ಫೋಟೋಶೂಟ್ ಅನ್ನ ಹಾಕಿ ಡಿಬಾಸ್ ಅಂತ ಮಾಡಿದ್ದಾರೆ. ಇದು ಯಾವ ರೀತಿ ಒಂದು ಮೆಸೇಜ್ ಅನ್ನ ಮಾಡಕ್ಕೆ ಮುಂದಾಗಿದ್ದಾರೆ ಅನ್ನೋದು ಕೂಡ ಈಗ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಮಂದಿ ಆ ಪೋಸ್ಟ್ ಮಾಡಿರುವಂತಹ ವೈರಲ್ ಏನ್ ಮಾಡ್ತಾ ಇದ್ದಾರೆ, ಅವರ ಪೋಷಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರಂಥದ್ದು. ಈ ರೀತಿಯಾಗಿ ಅಂದ್ರೆ ಗಣ್ಯ ವ್ಯಕ್ತಿಗಳಾಗಿರುವ ಸ್ವಾಮಿ ವಿವೇಕಾನಂದರು ಹಿಂದೆ ಕೂಡ ಈಗಿನ ಒಂದು ಮಕ್ಕಳ ಟ್ರೈನ್ ಒಂದು ಡ್ರೆಸ್ಸಿಂಗ್ ಅಂದ್ರೆ ಏನ್ ಮಾಡ್ಬೇಕು, ಒಂದು ಡಿಸೈನ್ ಮಾಡ್ಬೇಕು ಅಂದ್ರೆ ಬೇರೆ ಬೇರೆ ವಿಭಿನ್ನ ರೀತಿಯಲ್ಲಿ ಮಾಡ್ತಾರೆ. ಆದ್ರೆ ಇವರು ಈ ರೀತಿಯ ಒಂದು ಕೈಕೋಳ ಮತ್ತೆ ಕೈದಿ ನಂಬರ್ ಅನ್ನ ಹಾಕಿ ಈ ರೀತಿ ಕಳಿಸ್ತಾ ಇರುವಂತದ್ದು ಮತ್ತೆ ಪೋಸ್ಟ್ ಮಾಡ್ತಾ ಇರುವಂತದ್ದು ಯಾವ ರೀತಿ ಮೆಸೇಜ್ ಗಳನ್ನ ಮಾಡೋಕೆ ಮುಂದಾಗಿದ್ದಾರೆ ಅನ್ನೋದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಮತ್ತೆ ಪೋಷಕರು ಕೂಡ ಒಂದು ಯೋಚನೆಯನ್ನ ಮಾಡಬೇಕು, ಇನ್ನೂ ಆಗತಾನೆ ಇನ್ನು ಮಗು ಹುಟ್ಟಿರುವಂತದ್ದು, ಮಗುವಿನ ಒಂದು ಭವಿಷ್ಯದ ಬಗ್ಗೆ ಬೇರೆ ರೀತಿಯ ಒಂದು ಆದರ್ಶ ವ್ಯಕ್ತಿಗಳ ಒಂದು ರೀತಿಯಲ್ಲಿ ಅವರನ್ನ ಡಿಸೈನ್ ಮಾಡುವಂತದ್ದಾಗಿರ್ಬೋದು, ಅದ ರೀತಿಯ ಪೋಸ್ಟ್ ಗಳನ್ನ ಮಾಡಬೇಕು, ಆತದ ಡ್ರೆಸ್ ಮಾಡುವಂತ ಡ್ರೆಸ್ಸಿಂಗ್ ಮಾಡುವಂತದ್ದಾಗಿರ್ಬೋದು, ಈ ರೀತಿ ಎಲ್ಲ ಕೂಡ ಇರುತ್ತೆ. ಆದ್ರೆ ಈ ಮಗುಗೆ ಏನಾದ್ರೂ ಸ್ವಲ್ಪ ಜ್ಞಾನ ಅಂತ ಬಂದಂತ ಸಂದರ್ಭದಲ್ಲಿ ಅವರ ಅಪ್ಪ ಅಮ್ಮಂಗೆ ಬೈಯುತ್ತೆ ಅಂತ ಕಾಣಿಸುತ್ತೆ. ಚಿಕ್ಕವನಿದ್ದಾಗಲೇ ನನ್ನನ್ನು ಆರೋಪಿ ಮಾಡಿಬಿಟ್ರಲ್ಲ, ಕೈದಿ ಮಾಡಿಬಿಟ್ರಲ್ಲ ನೀವು ಅನ್ನುವಂಥದ್ರ ಬಗ್ಗೆ ಮುಜುಗರ ಆಗೋ ರೀತಿಯಲ್ಲಿ ಅದಕ್ಕೆ ಆಗ್ಬಿಡುತ್ತೆ ನಮ್ಮ ಪರಿಸ್ಥಿತಿ. ಅಭಿಮಾನ ಅಂತ ಬಂದಂಥ ಸಂದರ್ಭದಲ್ಲಿ ನಾವು ಯಾರನ್ನು ಫಾಲೋ ಮಾಡ್ತಾ ಇದ್ದೀವಿ, ನಾವಾಗಿರ್ಬೋದು ಅಥವಾ ನಮ್ಮ ಕುಟುಂಬದವರಾಗಿರ್ಬೋದು, ಅವರನ್ನ ಫಾಲೋ ಮಾಡಲಿಕ್ಕೆ ಅವರು ಅರ್ಹರ ಅನ್ನೋದಕ್ಕೆ ಮುಖ್ಯ ಆಗುತ್ತೆ. ಬಿಕಾಸ್ ಅಂಥವ್ರನ್ನ ನಾವು ಫಾಲೋ ಮಾಡಿದ್ರೆ ಮಾತ್ರನೇ ಭೇಷ್ ಅಂತ ಹೇಳೋದು ಯಾರಾದರೂ, ಬಿಕಾಸ್ ಎಂತವರೋ ಇದ್ದಾರೆ ಅಂಥವ್ರನ್ನ ಫಾಲೋ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಕೈದಿ ಆಗಿರುವಂಥವ್ರು, ಆರೋಪಿ ಆಗಿರುವಂಥವ್ರು, ವಿಚಾರಣೆಯನ್ನು ಎದುರಿಸ್ತಾ ಇರುವಂಥವ್ರು, ಅಂಥವ್ರ ಮಕ್ಕಳಿಗೂ ಕೂಡ ಅದನ್ನು ಎಲ್ಲೋ ಒಂದು ಕಡೆ ತುಂಬುವಂಥ ಕೆಲಸವನ್ನು ಮಾಡಲಾಗ್ತದೆ. ನೋಡೋಣ ಎಲ್ಲೆಲ್ಲಿಗೆ ಹೋಗಿ ಮುಟ್ಟುತ್ತೆ ಈ ಉಚ್ಚ ಅಭಿಮಾನ ಅನ್ನುವಂಥದ್ದನ್ನು. ನನ್ನ ನಟ ದರ್ಶನ್ ಭೇಟಿಗೆ ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ ಆಪ್ತರು. ದರ್ಶನ್ ಭೇಟಿಗೆ ಜೈಲಿಗೆ ಬರ್ತಾ ಇರುವಂಥದ್ದು ಇವತ್ತು ನಟ ಧನ್ವೀರ್. ಕೆಲವೇ ಹೊತ್ತಲ್ಲಿ ನಟ ದರ್ಶನ್ ಭೇಟಿ ಮಾಡಲಿಕ್ಕೋಸ್ಕರ
ತನ್ವೀರ್ ಬರಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೂರು ದಿನದ ಹಿಂದೆ ಈಗ ಆಲ್ರೆಡಿ ರಕ್ಷಿತಾ ಪ್ರೇಮ್ ಬಂದಿದ್ದಂಥದ್ದನ್ನು ನೋಡಿದ್ದೀವಿ. ಒಂದು ವಾರದ ಹಿಂದೆ ವಿನೋದ್ ಪ್ರಭಾಕರ್ ಕೂಡ ಬಂದಿದ್ದರು, ಅವರನ್ನು ಮೀಟ್ ಆಗಿದ್ದರು. ಇನ್ನು ಎರಡು ಬಾರಿ ವಿಜಯಲಕ್ಷ್ಮಿ ಅವರು ಅವರ ಪುತ್ರ ವಿನೀಶ್ ಭೇಟಿಯಾಗಿದ್ದರು. ಇನ್ನು ನಿನ್ನೆಯಷ್ಟೇ ದರ್ಶನ್ ಅವರ ತಾಯಿ ಮೀನಾ ಅವರು ಹಾಗೆ ತಮ್ಮ ದಿನಕರ್ ಅವರು ಹೋಗಿ ಭೇಟಿಯನ್ನು ಮಾಡಿದರು. ಈಗ ತನ್ವೀರ್ ಕೂಡ ಹೋಗಿ ಭೇಟಿಯನ್ನು ಮಾಡ್ತಾರೆ ಅಂತ ಹೇಳಲಾಗ್ತದೆ. ಆದರೆ ಅದಕ್ಕೆ ಅವಕಾಶವನ್ನು ಕೊಡ್ತಾರಾ ದರ್ಶನ್, ಕಾದ್ದೊಡಬೇಕು. ಬಿಕಾಸ್ ಬರೀ ಕುಟುಂಬದವರಿಗೆ ಮಾತ್ರ ನನ್ನ ಭೇಟಿ ಆಗಲಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದನ್ನು ಈಗ ಆಲ್ರೆಡಿ ಹೇಳಿದ್ದಾರಂತೆ ಜೈಲಾಧಿಕಾರಿಗಳಿಗೆ. ಮತ್ತು ಒಂದು ಕಡೆ ರಕ್ಷಿತಾ ಪ್ರೇಮ್ ಅವರನ್ನು ದರ್ಶನ್ ಅವರೇ ಏನೋ ಹೇಳಿಬಿಟ್ಟು ಕರೆಸ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು. ಇವತ್ತು ತನ್ವೀರ್ ಹೋಗ್ತಾ ಇರುವಂಥ ಕಾರಣಕ್ಕೋಸ್ಕರ ದರ್ಶನ್ ಭೇಟಿ ಆಗ್ತಾರಾ ಅಥವಾ ಬೇರೆಯವರಿಗೆ ಯಾವ ರೀತಿಯಾಗಿ ನಾವು ಭೇಟಿ ಮಾಡಲ್ಲ ಅಂತ ಹೇಳಿದ್ರು ಅದೇ ರೀತಿಯಾಗಿ ಹೇಳ್ತಾರಾ, ಕಾದ್ ನೋಡೋಣ. ಇನ್ನು ಪವಿತ್ರ ಗೌಡಗೆ ಲಿಪ್ಸ್ಟಿಕ್ ಹಚ್ಕೊಳ್ಳಿಕ್ಕೆ ಅವಕಾಶ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತಿದ್ದೀವಿ ಅಂತ ಹೇಳಿದ್ರು. ಬೆಂಗಳೂರಿನ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರ ಹೇಳಿಕೆ ಇದು. ಇದನ್ನ ಫಸ್ಟು ನ್ಯೂಸ್ ಏಟಿನಲ್ಲೇ ನಾವು ಮಾತಾಡಿದ್ವಿ, ಯಾರು ಕೂಡ ತಗೊಂಡಿರಲಿಲ್ಲ ಈ ವಿಚಾರವನ್ನು. ಅದು ಮಾತಾಡಿದ್ವಿ, ಲಿಪ್ಸ್ಟಿಕ್ ಎಲ್ಲ ಅವಕಾಶವನ್ನು ಕೊಡಲಾಗುತ್ತಾ ಅಂತ ಪ್ರಶ್ನೆಯನ್ನು ಕೂಡ ನಾವು ಮಾಡಿದ್ವಿ. ಅವಾಗ ಸ್ವಲ್ಪ ಗೊಂದಲ ಇತ್ತು, ಈ ರೀತಿಯ ಅವಕಾಶ ಇರುತ್ತಾ ಅಥವಾ ಕಸ್ಟಡಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಏನಾದರೂ ಅವಕಾಶವನ್ನು ಕೊಡ್ತಾರಾ ಅನ್ನುವಂಥದ್ರ ಬಗ್ಗೆ. ಅದಾದಮೇಲೆ ನೋಟಿಸನ್ನು ಕೊಡಲಾಗಿತ್ತು, ಪಿ ಎಸ್ ಐ ಗೀತಾ ಅಂತ ಕಾಣಿಸುತ್ತೆ ಅವರಿಗೆ ನೋಟಿಸನ್ನು ಕೊಟ್ಟಿದ್ರು. ಅದಾದಮೇಲೆ ಆ ನೋಟಿಸ್ಗೆ ಉತ್ತರವನ್ನು ಕೂಡ ಕೊಟ್ಟಿದ್ರು ಆ ಪಿ ಎಸ್ ಐ. ಅದನ್ನು ಕಮಿಷನರ್ ದಯಾನಂದ್ ಅವರು ಮಾತನಾಡಿದ. ಇಟ್ಸ್ ಎ ಡಿಸಿಪ್ಲಿನರಿ ಮ್ಯಾಟರ್, ವಿ ಆರ್ ನಾಟ್ ಟೇಕನ್ ಆಕ್ಷನ್ ಅಂಡರ್ ಸಿ ಆರ್ ಪಿ ಸಿ ಆರ್ ಐ ಪಿ ಸಿ. ಸಟನ್ ಡಿಸಿಪ್ಲಿನರಿ ಸಟನ್ ಇಟ್ ಈಸ್ ನಾಟ್ ಅಂಡರ್ ಸಿ ಆರ್ ಪಿ ಸಿ ಐ ಪಿ ಸಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ನಾಟ್ ಅ ಕ್ರಿಮಿನಲ್ ಲಯಬಿಲಿಟಿ ವಿಚ್ ಹ್ಯಾಸ್ ಬಿನ್ ದಿಸ್ ಥಿಂಗ್. ಶಿಸ್ತು ಕ್ರಮಗಳು ಅಂತ ಪೊಲೀಸ್ ಇಲಾಖೆಯಲ್ಲಿ ಇರ್ತವೆ. ಆ ಶಿಸ್ತು ಕ್ರಮಗಳ ಉಲ್ಲಂಘನೆಯಾದಾಗ ನಾವು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಇಲ್ಲದೇ ನೀವೇ ನಮ್ಮನ್ನ ಪ್ರಶ್ನೆ ಮಾಡ್ತೀರಿ, ಅದನ್ನು ತಿನ್ನಕೊಟ್ರು, ಇದನ್ನು ತಿನ್ನಕೊಟ್ರು, ಅದನ್ನು ಮಾಡಿದ್ರು, ಇದನ್ನು ಮಾಡಿದ್ರು ಅಂತೇಳಿ, ವಿಚ್ ಇಸ್ ಲೀಗಲ್ ವಿಚ್ ಇಸ್ ಇಲ್ಲೀಗಲ್ ಅನ್ನೋದು ಪ್ರಶ್ನೆ ಬರೋದಿಲ್ಲ. ಬಟ್ ಡಿಸಿಪ್ಲಿನರಿ ಮ್ಯಾಟರ್ಸ್ ಹ್ಯಾವ್ ಟು ಬಿ ಡೆಲ್ಟ್ ಡಿಸಿಪ್ಲಿನರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಗಂಗಾಧರ್, ದಯಾನಂದ್ ಅವರು ಹೇಳ್ತಾ ಇದ್ರು ಶಿಸ್ತು ಕ್ರಮವನ್ನು ಕೈಗೊಂಡಿದ್ದೀವಿ ಪಿ ಎಸ್ ಐ ವಿರುದ್ಧ ಅಂತ. ಏನ್ ಶಿಸ್ತು ಕ್ರಮ ಕೈಗೊಂಡಿದ್ದಾರಂತೆ, ಏನ್ ಆಕ್ಷನ್ ತಗೊಳ್ಬಹುದು ಇಂಥ ಪ್ರಕರಣಗಳಲ್ಲಿ? ಪೃಥ್ವಿರಾಜ್, ಪ್ರಮುಖವಾಗಿ ಅವತ್ತು ಮಹಜರು ಪ್ರಕ್ರಿಯೆಗೆ ಮನೆಗೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಪಿ ಎಸ್ ಐ ಅವರು ಮೈತ್ರಾ ಗೌಡನ್ನ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಮೇಕಪ್ ಕಿಟ್ ಅನ್ನ ಬಳಸಿರುವಂತದ್ದು ಅಥವಾ ಅವರು ಮೇಕಪ್ ಮಾಡಿ ಲಿಪ್ಸ್ಟಿಕ್ ಅನ್ನ ಮಾಡಿಕೊಂಡು ಬಂದಿರುವಂತಹ ಒಂದು ದೃಶ್ಯ ಏನಿತ್ತು ಅದು ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಈ ಬಗ್ಗೆ ನ್ಯೂಸ್ ಏಟಿನ್ ಕನ್ನಡ ಕೂಡ ವರದಿಯನ್ನ ಮಾಡಿತ್ತು. ಪೊಲೀಸ್ ಕಸ್ಟಡಿದ್ದ ಸಂದರ್ಭದಲ್ಲಿ ಅವರಿಗೆ ಬೇಕಾದಂತಹ ವಸ್ತುಗಳು ಸಿಗುತ್ತಾ, ಬಳಕೆ ಮಾಡಿಕೊಳ್ಳಕ್ಕಾಗುತ್ತಾ ಅನ್ನೋ ರೀತಿಯಲ್ಲಿ ಕೂಡ ಪ್ರಶ್ನೆಯನ್ನ ಮಾಡಲಾಗಿತ್ತು. ಆ ನಂತರ ಅವರಿಗೆ ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿತ್ತು. ಈಗ ಈ ಬಗ್ಗೆ ಈಗ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನು ಪಿ ಎಸ್ ಐ ಮಹಿಳಾ ಪಿ ಎಸ್ ಐ ಅವರನ್ನ ಕರ್ಕೊಂಡೋದಂತಹ ಸಂದರ್ಭದಲ್ಲಿ ಅವರು ಏನೋ ಒಂದು ಮೇಕಪ್ ಕಿಟ್ ಅನ್ನ ಬಳಸ್ಕೊಳ್ಳೋಕೆ ಒಂದು ಅವಕಾಶ ಏನೋ ಸಿಕ್ಕಿತ್ತು, ಆ ಬಗ್ಗೆ ಕಾನೂನು ಉಲ್ಲಂಘನೆಯೋ ಅಥವಾ ಅಲ್ವೇ ಅಂತ ಹೇಳೋದಕ್ಕೆ ಬರೋದಿಲ್ಲ. ನಾವೀಗ ಕಾನೂನು ಪೊಲೀಸ್ ಒಂದು ಶಿಸ್ತು ಕ್ರಮ ಅಂತ ಏನಿರುತ್ತೆ ಆ ರೀತಿ ನಾವು ಕ್ರಮವನ್ನ ಕೈಗೊಳ್ತೀವಿ ಅಂತೇಳಿ ಈಗ ಅವರು ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು. ಡಿಸಿಪಿ ಇಂದ ಅವರಿಗೆ ಖುದ್ದಾಗಿ ನೋಟಿಸ್ ಅನ್ನ ಕೊಡಲಾಗಿತ್ತು. ಆಕೆ ಇಳಿದ್ ಬರುವಂತ ಸಂದರ್ಭದಲ್ಲಿ ನಾನೇ ಇದ್ದೆ, ನಾನೇ ಹೇಳ್ತಾ ಇದ್ದೆ. ಅವತ್ತು ಮಂಜು ಇದ್ರು ರಿಪೋರ್ಟರ್, ಅವ್ರನ್ನ ಕೇಳ್ತಾ ಇದ್ದೆ ನನ್ನ ಪ್ರಶ್ನೆನ. ಆಕೆ ಆಕ್ಚುಲಿ ಮೂತಿಯನ್ನ ತಿರುವುದೇ ಇದ್ದಿದ್ರೆ, ತನ್ನ ಸೊಕ್ಕನ್ನ ತೋರಿಸ್ತೇ ಹೋಗಿದ್ದಿದ್ರೆ ಅದು ಹೈಲೈಟ್ ಆಗ್ತಾರಲ್ಲ, ಆಕೆ ಮೂತಿಯನ್ನ ತಿರುವುದಂತ ಕಾರಣಕ್ಕೋಸ್ಕರನೇ ಹೈಲೈಟ್ ಆಗಿತ್ತು. ಮೇಕಪ್ ಮಾಡ್ಲಿಕ್ಕೂ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತ ಲಿಪ್ಸ್ಟಿಕ್ ಜೊತೆಗೆ? ಏನ್ ಮಾಹಿತಿ ಸಿಕ್ಕಿದೆ ಈಗ ಆಲ್ರೆಡಿ ನೋಟಿಸ್ ನಲ್ಲಿ ಏನಂತ ಉತ್ತರ ಕೊಟ್ಟಿದ್ದಾರೆ ಅಂತ? ಎಸ್, ಖಂಡಿತವಾಗಿಯೂ ಪೃಥ್ವಿರಾಜ್, ಅಂದ್ರೆ ಅವತ್ತು ಆ ನೋಟಿಸ್ಗೆ ಸಂಬಂಧಪಟ್ಟಂತೆ ಅವರು ಕೊಟ್ಟಿರುವಂತಹ ಉತ್ತರ, ವಾಶ್ರೂಮ್ಗೆ ನಾನು ಹೋಗ್ಬೇಕು ಅಂತೇಳಿ ಪಿ ಎಸ್ ಐ ಬಳಿ ಅವರು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾರೆ. ಆ ರಿಕ್ವೆಸ್ಟ್ಗೆ ಸಂಬಂಧಪಟ್ಟಂತೆ ಪಿ ಎಸ್ ಐ ಅವರನ್ನ ವಾಶ್ರೂಮ್ಗೆ ಕಳಿಸಿದಂತಹ ಸಂದರ್ಭದಲ್ಲಿ ಇವರ ಗಮನಕ್ಕೆ ಬರದಂತೆ ಒಳಗಡೆ ಹೋಗಿ ಅವರು ಮೇಕಪ್ ಅನ್ನ ಮಾಡ್ಕೊಂಡ್ ಬಂದಿದ್ದಾರೆ, ಇದು ನಮಗೆ ಗಮನಕ್ಕೆ ಬರಲಿಲ್ಲ ಅನ್ನೋ ರೀತಿಯಲ್ಲಿ ಅವರು ಉತ್ತರವನ್ನ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿರುವಂತದ್ದು. ಆದರೂ ಸಹ ಒಬ್ಬ ಯಾವುದೇ ಒಬ್ಬ ಕಸ್ಟಡಿಯಲ್ಲಿದ್ದಂತಹ ಆರೋಪಿ ಇಂತಹ ಸಂದರ್ಭದಲ್ಲಿ ಒಂದು ವೇಳೆ ಹೋಗಿ ಮೇಕಪ್ ಕಿಟ್ ಅನ್ನ ಬಳಸ್ಕೊಂಡು ಅವರು ಬಂದಿರುವಂತದ್ದು ಅಥವಾ ಬೇರೆ ಇನ್ನಿತರ ಏನಾದರೂ ಅಲ್ಲಿ ಸಮಸ್ಯೆಗಳಾದಂತಹ ಸಂದರ್ಭದಲ್ಲಿ ಅದಕ್ಕೆ ಯಾರು ಹೊಣೆ ಅನ್ನೋ ರೀತಿಯಲ್ಲಿ ಕೂಡ ಅವರಿಗೆ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈಗ ಈ ಬಗ್ಗೆ ಈಗ ಖುದ್ದಾಗಿ ಕಮಿಷನರ್ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಇದು ಕಾನೂನು ಉಲ್ಲಂಘನೆಯೋ ಅಥವಾ ಅಲ್ಲವೇ ಅಂತ ಹೇಳೋದು ಬರೋದಿಲ್ಲ. ಕಷ್ಟದಂತ ವೇಳೆಯಲ್ಲಿ ಆರೋಪಿ ತರ ಮಾಡ್ಕೊಂಡಿರುವಂತಹ ಸಂಬಂಧಪಟ್ಟಂತೆ ಮಹಿಳಾ ಪಿಎಸ್ಗೆ ನೋಟಿಸ್ ಮಾಡಿದೀವಿ, ಆ ಸಂಬಂಧಪಟ್ಟಂತಹ ಶಿಸ್ತು ಕ್ರಮವನ್ನು ನಾವು ಈಗಾಗಲೇ ಕೈಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಈಗ ಮುಂದುವರೆದ ಭಾಗವಾಗಿ ಕಮಿಷನರ್ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಡಿಸಿಪಿ ಅಧಿಕಾರಿ ಏನಿದ್ದಾರೆ ಅವರು ಈ ರೀತಿ ಈಗ ಪಿ ಎಸ್ ಐ ವಿರುದ್ಧವಾಗಿ ಯಾವ ಕ್ರಮವನ್ನು ಕೈಗೊಳ್ತಾರೆ, ನೋಟಿಸ್ಗೆ ಆ ಉತ್ತರವನ್ನು ಏನು ಕೊಟ್ಟಿದ್ದಾರೆ ಅದರ ಪ್ರತಿಯಾಗಿ ಈಗ ಅವರು ಕೂಡ ಹೇಳಿಕೆ
ಅದನ್ನ ಸಾಕ್ಷ್ಯ ಪಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಬೇರೆ ಸಿಬ್ಬಂದಿಗಳ ಜೊತೆಯಲ್ಲಿ ಹೋಗಿದ್ರಲ್ಲ, ಅವರು ಕೂಡ ಹೇಳಿಕೆಯನ್ನ ಪಡ್ಕೊಳ್ತಾರೆ. ಹೀಗಾಗಿ ಇವರು ಅಷ್ಟಮಿಗೆ ಹೋಗಿದ್ ನಿಜವಾ ಅಥವಾ ಅವರಿಗೆ ಪಿ ಎಸ್ ಐಗೆ ರಿಕ್ವೆಸ್ಟ್ ಮಾಡಿದ ನಿಜವಾ ಅನ್ನೋದ್ ರೀತಿಯಲ್ಲಿ ಎಲ್ಲಾ ರೀತಿಯ ಸಾಕ್ಷ್ಯಾಧಾರಗಳನ್ನ ಹೇಳಿಕೆಗಳನ್ನ ಪಡ್ಕೊಂಡು ಆ ನಂತರ ಈ ರೀತಿಯಲ್ಲಿ ಅವರಿಗೆ ರಿಪೋರ್ಟ್ ಮಾಡುವಂತ ಸಾಧ್ಯತೆಗಳು ಇರುವಂತದ್ದು. ಪೃಥ್ವಿರಾಜ್, ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರುವಂತಹ ದರ್ಶನ್ಗೆ ವಿಶೇಷ ಸತ್ಕಾರವನ್ನ ನೀಡಲಾಗ್ತಾ ಇದೆ ಅನ್ನುವಂತ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದರ್ಶನ್ಗೆ ಜೈಲಿನಲ್ಲಿ ಯಾವುದೇ ವಿಶೇಷ ಸತ್ಕಾರ ಕೊಡ್ತಾ ಇಲ್ಲ, ಈ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ, ಬಿರಿಯಾನಿ ಅವೆಲ್ಲ ಏನು ಕೊಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಆಕ್ಚುಲಿ ಪ್ರಶ್ನೆ ಇರೋದು ಯಾಕೆ ಗೊತ್ತಾ, ಅವರ ಅಂದ್ರೆ ನೋಡ್ಲಿಕ್ಕೆ ಬಂದಂತವ್ರಿಗೆ ಬೇರೆಯವ್ರಿಗೆ ಎಲ್ರಿಗೂ ಕೂಡ ಹೊರಗಡೆ ನಿಲ್ಲಿಸ್ತಾರೆ, ಆದ್ರೆ ದರ್ಶನ್ ನೋಡ್ಲಿಕ್ಕೆ ಬರುವಂತವ್ರಿಗೆ ಮಾತ್ರ ಒಳಗಡೆ ಯಾಕೆ ಕಾರಲ್ಲಿ ಬಿಡ್ಲಾಗ್ತಾ ಇದೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗಿದೆ. ನಾನು ಅಲ್ಲೇ ಹೇಳಿದ್ದೀನಿ, ಅವತ್ತೇ ಹೇಳಿಲ್ವಾ ನಿಮ್ಗೆ ಕೊಡಲ್ಲ ಅಲ್ಲಿ ಮಾಡೋ, ನೀವು ಬನ್ನಿ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಬಂದ್ರೆ ನೀವು ಜೊತೆಲಿ ಕರ್ಕೊಂಡು ಹೋಗ್ತೀನಿ. 2 ವರ್ಷಗಳ ಲವ್ ಮದುವೆಗೆ ನಿರಾಕರಣೆ ಮಾಡಲಾಗಿದೆ, ದೋಖಾ ಮಾಡಿದ್ದಾನೆ ಪ್ರಿಯತಮ. ಈ ದೋಖಾ ಮಾಡಿದ್ದಕ್ಕೆ ಯುವತಿ ಕೋಪಗೊಂಡು ಸಿಟ್ಟಿಗೆದ್ದು ಏನು ಮಾಡಿದ್ಲು ಗೊತ್ತಾ, ಯಾಕೆಂದ್ರೆ ಈ ಲವ್ ಫೇಲ್ಯೂರ್ ಆದಂತಹ ಸಂದರ್ಭದಲ್ಲಿ ಕೆಲವರು ಬಿಟ್ಬಿಡ್ತಾರೆ, ಇನ್ನು ಕೆಲವರು ಬೈಯೋದು ಏನಾದರೂ ಅವರೇ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಇಲ್ಲಿ ಉಲ್ಟ, ಯುವಕನ ಮರ್ಮಾಂಗವನ್ನೇ ಕತ್ತರಿಸಿದ್ದಾಳೆ ಯುವತಿ. ಎಲ್ಲಿ ನಡೆದಿರೋದು ಈ ಘಟನೆ ಅಂದರೆ ಬಿಹಾರದಲ್ಲಿ, ಬಿಹಾರದ ಸಾರಣ್ನಲ್ಲಿ ವಿಚಿತ್ರ ಘಟನೆ ನಡೆದಿದೆ. ಗಂಭೀರ ಗಾಯಗೊಂಡಂಥ ಯುವಕ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಯಾವಾಗಲೂ ಲವ್ ಫೇಲ್ಯೂರ್ ಆದಂಥ ಸಂದರ್ಭದಲ್ಲಿ ಯುವಕ ಯುವತಿಗೆ ಆಸಿಡ್ ಎರಚಿರೋದು ನೋಡಿದ್ದೀವಿ, ಅದಾದಮೇಲೆ ನಾನಾ ರೀತಿಯಾದಂಥ ಕಾಟ ಕೊಟ್ಟಿರುವಂಥದ್ದನ್ನು ನೋಡಿದ್ದೀವಿ, ಬ್ಲ್ಯಾಕ್ಮೇಲ್ ಮಾಡಿರುವಂಥದ್ದನ್ನು ನೋಡಿದ್ದೀವಿ. ಆದರೆ ಇಲ್ಲಿ ಉಲ್ಟಾ ಕೇಸು, ಆ ಯುವತಿ ಬಿಟ್ಟಿಲ್ಲ ಸುಮ್ಮನೆ, ಆತನ ಮರ್ಮಾಂಗವನ್ನೇ ಕಟ್ ಮಾಡಿಬಿಟ್ಟಿದ್ದಾಳೆ. 2 ವರ್ಷದಿಂದ ಯುವಕ ಯುವತಿ ಪರಸ್ಪರ ಪ್ರೀತಿಯನ್ನು ಮಾಡ್ತಾ ಇದ್ರಂತೆ, ಆದರೆ ಕೊನೆ ಕ್ಷಣದಲ್ಲಿ ವಿವಾಹಕ್ಕೆ ಯುವಕ ನಿರಾಕರಿಸಿದ್ದಾನೆ. ಇದರಿಂದ ಸಿಟ್ಟಿಗೆದ್ದಂಥ ಯುವತಿ ಸೀದಾ ಯುವಕನ ಬಳಿ ತೆರಳಿ ಮರ್ಮಾಂಗವನ್ನೇ ಕತ್ತರಿಸಿದ್ದಾಳೆ. ಸಾರಣ್ ಪೊಲೀಸ್ ಠಾಣೆಯಲ್ಲಿ ಈಗ ಕೇಸ್ ದಾಖಲಾಗಿದೆ. ಬಿಹಾರದಲ್ಲಿ ನಡೆದಿರುವಂತಹ ಘಟನೆ ಸಂದರ್ಭದಲ್ಲಿ ಆತ ಬೇರೆಯವಳನ್ನ ಮದುವೆ ಆಗ್ತೀನಿ ಅಂತ ಏನಾದರೂ ಹೇಳದ್ನ ಏನೋ ಗೊತ್ತಿಲ್ಲ, ಆ ಕಾರಣಕ್ಕೆ ಸಿಟ್ಟಿಗೆದ್ದು ನನ್ನನ್ನು ಮದುವೆ ಆಗದೆ ಹೋದ್ರೆ ನೀನಿನ್ ಯಾರನ್ನು ಮದುವೆ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಮರ್ಮಾಂಗವನ್ನೇ ಕಟ್ ಮಾಡಿಬಿಟ್ಟಿದ. ತಿಂಗಳು ಕಳೆದರೂ ಕೂಡ ಅಂಜಲಿ ಕುಟುಂಬಕ್ಕೆ ಸಿಗದ ಪರಿಹಾರ. ಚುನಾವಣೆ ಹೆಸರಲ್ಲಿ ಜಾರಿಕೊಂಡಿದ್ದಂಥ ಕಾಂಗ್ರೆಸ್ ಸರ್ಕಾರ ಚುನಾವಣೆ ನಂತರ ಪರಿಹಾರದ ಭರವಸೆಯನ್ನು ನೀಡಿದ್ರು ಪರಮೇಶ್ವರ್. ಆ ಸಂದರ್ಭದಲ್ಲಿ ಹೋದಾಗ ಒಂದು ಮಾತನಾಡಿದ್ದು ನೆನಪಿದೆ, ಯಾಕೆಂದರೆ ಈಗ ಚುನಾವಣೆ ನಡೀತಾ ಇದೆ, ಈಗ ಕೊಟ್ಟರೆ ಅದು ಎಂಥದ್ದು ನೀತಿ ಸಂಹಿತೆ ಉಲ್ಲಂಘನೆ ಈ ರೀತಿಯಾಗಿ ಆಗ್ಬಿಡುತ್ತೆ ಅಂತ ಮಾತಾಡಿದ್ರು ಅಂತ ಕಾಣಿಸುತ್ತೆ. ಮೇ 15ರಂದು ಹುಬ್ಬಳ್ಳಿಯಲ್ಲಿ ನಡೆದಿತ್ತು ಅಂಜಲಿ ಕೊಲೆ. ನಿತ್ಯ ಕಣ್ಣೀರಲ್ಲಿ ಕೈ ತುಳಿತಾ ಇದೆ ಪಾಪ ಬಡ ಕುಟುಂಬ ಅಂಜಲಿ ಕುಟುಂಬ. ಈಕೆ ದುಡ್ದು ಸಾಕ್ಬೇಕಾಗಿತ್ತು ಅವರು ಆ ಕುಟುಂಬದವ್ರನ್ನ, ಈವರೆಗೂ 1 ರೂಪಾಯಿಯನ್ನು ಕೂಡ ನೀಡಿಲ್ಲ ಅಂತ ಕಣ್ಣೀರನ್ನು ಹಾಕಲಾಗ್ತಾ ಇದೆ ಅವರ ಕುಟುಂಬದವರು. ಮನೆಗೆ ನುಗ್ಗಿ ಚಾಕುನಿಂದ ಬರ್ಬರವಾಗಿ ಹತ್ಯೆಗೈದಿದ್ದ ಗಿರೀಶ ಅಲಿಯಾಸ್ ವಿಶ್ವ ಅಂಜಲಿ ಕೊಲೆ ಖಂಡಿಸಿ ನಡೆದಿತ್ತು ಭಾರಿ ಹೋರಾಟ. ಮೇ 20ರಂದು ಅಂಜಲಿ ಮನೆಗೆ ಭೇಟಿಯನ್ನು ಕೊಟ್ಟಿದ್ರು ಪರಮೇಶ್ವರ್ ಅವರು. ಆ ಸಂದರ್ಭದಲ್ಲಿ ಎಲೆಕ್ಷನ್ ಎಲ್ಲ ಆಗೋಗಿತ್ತು, ಮೇ 7ನೇ ತಾರೀಕಿಗೆ 2ನೇ ಹಂತದ ಎಲೆಕ್ಷನ್ ಆಗಿತ್ತು. ಆದರೆ ನೀತಿ ಸಂಹಿತೆ ಇನ್ನೂ ಕೂಡ ಜಾರಿಯಲ್ಲಿತ್ತು. ಸರ್ಕಾರದಿಂದ ಬರದ ಪರಿಹಾರ ಸಹಕಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ಅಂಜಲಿ ಅಜ್ಜಿ ಮತ್ತು ಸಹೋದರಿ ಕಣ್ಣೀರನ್ನು ಹಾಕಿದ್ದಾರೆ. ಏನು ಕೊಟ್ಟಿಲ್ರಿ, ನಾ ಸರ್ಕಾರದಿಂದ ಏನೂ ಬಂದಿಲ್ರಿ. ಕೊಡ್ಬೇಕ್ರಿ ಅವರು ಮನಿ ಮತ್ತು ರೊಕ್ಕ ಕೊಡ್ತೇನೆ ಅಂದಾರ್ರಿ, ಇನ್ನೂ ಏನೂ ಪರಿಹಾರ ಕೊಟ್ಟಿಲ್ಲ. ಜೀವನ ಹೆಂಗಂದ್ರೆ ಹಂಗೆ ಸಾಗಿಸೋದು ಹೊಂಟೈತ್ರಿ. ಮನೆ ಬಾಡಿಗೆ ಕಟ್ಬೇಕು, ಈ ಕಡೆ ಲೈಟ್ ಬಿಲ್ಲು ಮತ್ತು ನಮ್ಮ ಸ್ಕೂಲ್ ಫೀಸ್ ರೀ, ಅದೆಲ್ಲ ಕಟ್ಬೇಕಂದ್ರೆ ಅಮ್ಮ ಹೆಂಗೆ ಮಾಡ್ಬೇಕ್ರಿ? ಸರ್ಕಾರದಿಂದ ಏನರ ಪರಿಹಾರ ಕೊಡ್ಬೇಕ್ರಿ ಸರ್ಕಾರದವ್ರು? ಯಾರೂ ಏನು ಮಾಡಿಲ್ಲರಿ, ಇನ್ನು ಏನು ಮಾಡೋಕೆ? ಸರ್ಕಾರದಿಂದ ಪರಿಹಾರ ಕೊಡ್ಬೇಕ್ರಿ. ನಮಗೆ ಒಂದು ಮನೆಯಾರ ಮತ್ತು ಅಣ್ಣ ಸಹಾಯಾರ ಮಾಡಿದ್ರೆ ಚಲೋ ಆಗ್ತೈತ್ರಿ. ಏನು ಏನು ಮಾಡಿಲ್ಲರಿ, ಮೊನ್ನೆ ಅಬ್ಬಾಯರ್ದು ಆಫೀಸಿಗೆ ಹೋಗಿದ್ದೀವಿ ರೀ. ಅಮ್ಮ ಒಂದು ನಿಮ್ಮ ಜಾಗ ಕೊಡೋದು ಕೊಡ್ತೀನಮ್ಮ, ನೀವು ಸ್ವಲ್ಪ ಟೈಮ್ ಕೊಡ್ರಿ ನನಗೆ, ಅವೆಲ್ಲ ಪೇಪರ್ಸು ಕೊಟ್ಟು ಕಳಿಸ್ರಿ, ಒಂದು ಸ್ವಲ್ಪ ಟೈಮ್ ಹಿಡಿತೈತಮ್ಮ, ಅದು ಟೈಮ್ ಹಾಕೈತಿ ನೋಡ ಅಂತಂದ್ರಿ ರೀ. ಮತ್ತು ಯಾರು ಗೌರ್ಮೆಂಟ್ಲಿಂದ ಯಾರೂ 10 ರೂಪಾಯಿ ಸಹಾಯ ಮಾಡಿಲ್ರಿ, ಯಾರು ಇದ್ರಲ್ಲಿಂದ ಯಾರು ಬಂದಿಲ್ಲರಿ. ಆವಾಗ ನೀವಿದ್ದಾಗ ಏನು ಇದು ಮಾಡಿದ್ದಿರಲ್ರಿ, ಅವ ಅಷ್ಟು ರೀ, ಮತ್ತೇನಿಲ್ಲರಿ. ಹ್ಞೂ, ಅದನ್ನ ಮಾಡೇ ಬಂದೇ ಇಲ್ಲರಿ ಅವ್ರು, ಯಾರೂ ಬಂದಿಲ್ಲರಿ. ಇಲ್ಲ ರೀ, ಮನೇನೂ ಕೊಟ್ಟಿಲ್ಲ, ಯಾವ ದುಡ್ಡೂ ಇಲ್ಲ, ಯಾವುದೂ ಇಲ್ಲರಿ. ಮತ್ತು ಜೀವನ ಹೆಂಗಾರು ಮಾಡ್ಬೇಕು ರೀ. ನಮ್ಮ ಮಗನ ಅಲ್ಲಿ ಇಸ್ಕೊಂಬಂದು ಕೊಟ್ಟನ್ ರೀ, ಅದನ್ನು ಜೀವನ ಮಾಡೋದು. ರೀಲ್ಸ್ ಶೋಕಿಗಾಗಿ ಬಟ್ಟೆ ಬಿಚ್ಚಿ ಹುಚ್ಚಾಟವನ್ನ ಮಾಡ್ತಾ ಇದ್ದ, ಬಟ್ಟೆ ಬಿಚ್ಚಿ ಬಂದವನ್ನ ಚಳಿ ಬಿಡಿಸಿದ್ದಾರೆ ಪೊಲೀಸರು.
ಪೋಸ್ ಕೊಟ್ಟವನಿಗೆ ಪೊಲೀಸರು ಕ್ಲಾಸ್ ತಗೊಂಡಿದ್ದಾರೆ. ನಿನ್ನೆನು ಕೂಡ ಹಿಂಗೆ ಆಗ್ತಾ ಇತ್ತು, ಒಂದು ರೀಲ್ಸ್ ಶೋಕಿ ಮಾಡ್ತಾ ಇದ್ದ, ಬಿಲ್ಡಪ್ ತಗೊಳ್ತಾ ಇದ್ದ, ಅವನ ಹೆಸರು ಅರುಣ್ ಅಂತ ಕಾಣಿಸುತ್ತೆ. ಆತನ ಒದ್ ಒಳಗೆ ಹಾಕೋದು ಬಿಕಾಸ್ ನಕಲಿ AK-47 ಮೈ ಮೇಲೆಲ್ಲ ನಕಲಿ ಚಿನ್ನ ಹಾಕೊಂಡು ಓಡಾಡ್ತಾ ಇದ್ದ ಅವನು. ಈಗ ಇಲ್ಲೊಬ್ಬ ರೀಲ್ಸ್ ಶೋಕಿಗೆ ಹೋಗಿ ಅಲ್ಲಿ ಲೈಕ್ಸು ವ್ಯೂವ್ಸು ಫಾಲೋವರ್ಸ್ಗೋಸ್ಕರ ಬಟ್ಟೆ ಬಿಚ್ಕೊಂಡು ಓಡಾಡ್ತಾ ಇದ್ದಂತೆ. ಪೊಲೀಸರು ಸರಿಯಾಗಿ ಕ್ಲಾಸ್ ತಗೊಂಡಿದ್ದ. ಆತನಿಯ ಬಾಳೇಶ್ ದುರ್ಗಿ ಎಂಬುವನಿಂದ ಹುಚ್ಚಾಟ ನಡೀತಾ ಇತ್ತು. ಶರ್ಟ್ ಹಾಕದೆ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದಾನೆ ಬಾಳೇಶ, ಬಾಳೆ ಹಾಳು ಮಾಡ್ಕೊಳ್ತಾವನೆ ಬಾಳೇಶ ಅಂತ ಬೇರೆ ಹೆಸರಿಟ್ಟನು. ಠಾಣೆಗೆ ಕರೆತಂದು ಅಥಣಿ ಪೊಲೀಸ್ನಿಂದ ಕ್ಲಾಸ್ ತಗೊಳ್ಳಾಯ್ತು. ಪೊಲೀಸ್ ಕ್ಲಾಸ್ ಬಳಿಕ ಕ್ಷಮಯಾಚನೆಯನ್ನ ಮಾಡಿದ್ದಾನೆ. ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ನೀವು ಮಾಡಬೇಡಿ, ಸಾಮಾಜಿಕ ಜಾಲತಾಣದಲ್ಲಿ ಕ್ಷಮಯಾಚನೆಯನ್ನ ಮಾಡಿದ್ದಾನೆ ಪೊಲೀಸರು. ಕ್ಲಾಸ್ ಅಥಣಿ ಬಸ್ ಸ್ಟ್ಯಾಂಡಲ್ಲಿ ಅರ್ವಿ ಕಾಲದ ಲೇಡೀಸ್ ಹುಡುಗಿಯರ ಮುಂದೆ ಎಲ್ಲ ನೋಡ್ಲಿಕ್ಕೆ ವಿಡಿಯೋ ಮಾಡಿದ್ನಿ. ಆ ತರ ಮಾಡಿದ ಕೈ ನನ್ನ ಕಡೆ ತಪ್ಪಾಗೈತಿ, ಇನ್ನೊಮ್ಮೆ ಆ ತರ ವಿಡಿಯೋ ಅಂದು ಮಾಡಂಗಿಲ್ಲ, ಯಾರು ನೀವು ಕೂಡ ಮಾಡಬೇಡ್ರಿ. ಅಥಣಿ ಬಸ್ ಸ್ಟ್ಯಾಂಡಲ್ಲಿ